ಇಂದು ಕೃಷಿ ವಿಜ್ಞಾನ ಕೇಂದ್ರಗಳ ಸುವರ್ಣ ಮಹೋತ್ಸವವನ್ನ ಆಚರಿಸಲಾಗ್ತಾ ಇದೆ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೋ ಅಲ್ಲೆಲ್ಲ ವಿಶೇಷವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಎಸ್ಪೆಷಲಿ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಇಲ್ಲಿ ಸಾವಿರಾರು ಜನ ರೈತರು ಭೇಟಿಯನ್ನ ಕೊಟ್ಟು ಈ ಕೇಂದ್ರಗಳ ಸಹಾಯ ಯಾವ ರೀತಿ ಆಗಿದೆ ಅವರಿಗೆ ಅನ್ನೋದನ್ನ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಯಾವ ರೀತಿ ಜ್ಞಾನವನ್ನ ಕೊಡ್ತಾ ಇದೆ, ಈ ಒಂದು ಜ್ಞಾನವನ್ನ ಪಡೆದುಕೊಂಡು ರೈತರು ಯಾವ ರೀತಿ ತಮ್ಮ ಬೆಳೆಯನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದಾರೆ, ಹೆಚ್ಚಿನ ಬೆಳೆಯನ್ನ ತೆಗಿತಾ ಇದ್ದಾರೆ ಅನ್ನೋದರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ರೈತರೇನ್ ಹೇಳ್ತಾರೆ ನೋಡೋಣ. ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರತಕ್ಕಂತ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಋತುರೂಪ ಸ್ವಾಗತವನ್ನು ಕೋರಿ ಶುಭವಾಗಿ ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಅತ್ಯಮೂಲ್ಯ ಕ್ಷಣ ಅಂತ ಹೇಳಿ ನಾನು ಭಾವಿಸ್ತೇನೆ. 1974 ಇಸ್ವಿನಲ್ಲಿ ದೇಶಾದ್ಯಂತ ಸಂಶೋಧನಾ ಕೇಂದ್ರಗಳಿಂದ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಬರ್ತಕ್ಕಂತಹ ಹೊಸ ಹೊಸ ತಂತ್ರಜ್ಞಾನಗಳನ್ನ ರೈತರಿಗೆ ನೇರವಾಗಿ ಪರಿಚಯ ಮಾಡಿಕೊಡ್ತಕ್ಕಂತ ಒಂದು ಜೊತೆಗೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಸಹ ನಾವು ಅತ್ಯಂತ ಉತ್ತಮ ಗುಣಮಟ್ಟದ ಒಂದು ಕೃಷಿ ಮತ್ತೆ ತೋಟಗಾರಿಕೆಗೆ ಬೇಕಾದ ಸುಮಾರು 55 ಜಿಲ್ಲೆಗಳಲ್ಲಿ ಎರಡು ಇದಾವೆ. ಸೊ ನಮ್ಮ ರಾಜ್ಯದಲ್ಲಿ 34 ಕೆಕೆಗಳು ಕಾರ್ಯ ನಿರ್ವಹಿಸ್ತಾ ಇರೋದು. ಇವೆಲ್ಲವೂ ಕೂಡ ಜ್ಞಾನದ ಭಂಡಾರಗಳು. ಇಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ, ಮೀನುಗಾರಿಕೆ, ಈ ರೀತಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಪಡ್ತಕ್ಕಂಥ ಅಲೈಡ್ ಸೆಕ್ಟರ್ಸ್ ಏನಂತೀವಿ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ನುರಿತ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ಆಯಾ ಪ್ರದೇಶಗಳಿಗೆ ತಕ್ಕಂತೆ, ಅದು ಬೀಜ ಕೊಡೋದಿರ್ಬೋದು, ಸಸಿ ಕೊಡೋದಿರ್ಬೋದು, ತಂತ್ರಜ್ಞಾನ ಇರ್ಬೋದು, ಅದನ್ನು ರೈತರಿಗೆ ತಿಳಿಸಿಕೊಡುವಂಥದ್ದು ಮತ್ತು ಪ್ರಾತ್ಯಕ್ಷಿಕೆ ಮಾಡುವ ಮೂಲಕ ಅವರಲ್ಲಿ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಂತೊಂದಿದೆ. ಅದರಲ್ಲಿ ಕೃಷಿ ಸಖಿ ಮತ್ತು ಪಶು ಸಖಿ ಅಂತಕ್ಕಂಥ ಹೊಸ ಹುದ್ದೆಗಳನ್ನು ಕೂಡ ಇತ್ತೀಚೆಗೆ ಸರ್ಕಾರ ಗುರುತಿಸಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರನ್ನೇ ಕೃಷಿ ಸಖಿ ಪಶು ಸಖಿಯಾಗಿ ಆಯ್ಕೆ ಮಾಡಿದ್ದೀವಿ. ಅವರಿಗೆ ತರಬೇತಿಯನ್ನು ಕೊಡುವ ಮೂಲಕ ಈ ಲ್ಯಾಬ್ ಟು ಲ್ಯಾಂಡ್ ಟ್ರಾನ್ಸ್ಫರ್ ಏನಿದೆ ಅದನ್ನು ಬಹಳ ಯಶಸ್ವಿಯಾಗಿ ನಮ್ಮ ಕೆವಿಕೆ ಮತ್ತು ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆಗಳು ಮಾಡ್ತಾ ಇದ್ದಾವೆ. ಅದಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ಈಗ ನಾನು ಹೇಳ್ತಾ ಇದ್ದೆ, ತಂತ್ರಜ್ಞಾನವನ್ನು ಸ್ಥಳೀಯ ಮಟ್ಟಕ್ಕೆ ಯೋಗ್ಯವಿರತಕ್ಕಂಥ ತಂತ್ರಜ್ಞಾನವನ್ನು ಅವರು ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತೆ. ಇದರ ಜೊತೆಗೆ ರೈತರು ಏನು ಉತ್ಪನ್ನಗಳನ್ನು ಮಾಡ್ತಾರೆ ಅವುಗಳ ಮೌಲ್ಯವರ್ಧನೆಯನ್ನು, ವ್ಯಾಲ್ಯೂ ಚೈನ್, ವ್ಯಾಲ್ಯೂ ಬೇಸ್ಡ್ ಏನಿದೆ ಅದನ್ನು ಮಾಡುವಂಥದ್ದು, ಅದನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡೋದರಲ್ಲಿ ಕೆವಿಕೆಗಳು ಸಫಲವಾಗಿವೆ. ಮತ್ತು ರೈತ ಉತ್ಪಾದಕ ಕಂಪನಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಕೆವಿಕೆ ಅವರು ಇವ್ರು ಹೇಳ್ತಾ ಇದ್ರು ನಾವು 17 ಮಾಡಿದ್ದೀವಿ ಅಂತ. ಇವರಲ್ಲದೆ ಬೇರೆಯವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಒಟ್ಟು 17 ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರತ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಪಕ್ಕದ ಜಿಲ್ಲೆಗಳನ್ನು ಸೇರಿಸಿ ಈ ಕೆವಿಕೆಯವರು 17 ಫಾರ್ಮರ್ ಪ್ರೊಡ್ಯೂಸ್ ಕಂಪನಿಗಳನ್ನು ಮಾಡಿದ್ದಾರೆ. ಇಲ್ಲಿ ವೇದಿಕೆಯ ಮೇಲೆ ಒಬ್ಬರು ಇದ್ದಾರೆ, ಮುರುಗೇಶಪ್ಪನವರು. ಅಲ್ಲಿ ವೆಹಿಕಲಲ್ಲಿ ಬರುವಾಗ ನಂಗೆ ಗೊತ್ತಾಗಲಿಲ್ಲ, ಹೇಳ್ತಾ ಇದ್ರು ಪ್ರಗತಿಪರ ರೈತರು, ಕೋಟ್ಯಾಧೀಶರು. ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಯುವಜನತೆ ನಿಮಗೆಲ್ಲರಿಗೂ ಆಕರ್ಷಣೆ ಇರ್ತಕ್ಕಂಥದ್ದು ಓನ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ, ಆದರೂ ಸರ್ವಿಸ್ ಸೆಕ್ಟರಲ್ಲಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು. ಕೃಷಿಯ ಬಗ್ಗೆ ಆಸಕ್ತಿ ಭಾಳ ಕಳ್ಕೊಳ್ತಾ ಇದೆ ಯುವಜನತೆ. ಅವ್ರು ನೋಡಿ ಎಷ್ಟು ಸರಳವಾಗಿದ್ದಾರೆ, 1 ಕೋಟಿ ಕೋಟ್ಯಾಧೀಶರವರು. ಅವ್ರು ಮಾತಾಡುವಾಗ ನಿಮ್ಗೆ ಹೇಳ್ತಾರೆ ಈ ಕೋಟ್ಯಾಧೀಶರಾದ್ರೆ, ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮೂಲ ಏನಿದೆ ಕೃಷಿ, ನಮ್ಮ ಮೂಲ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶ ಹಳ್ಳಿ,
ಅದನ್ನು ಯಾವಾಗಲೂ ಅದರಿಂದ ನಾವು ಬೇರೆನಿಂದ ದೂರ ಹೋಗೋದು ಬೇಡ, ಅದನ್ನು ನಿಮ್ಮ ಗಮನದಲ್ಲಿಟ್ಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೋತೇನೆ. ಇನ್ನು ನಮಸ್ಕಾರ, ನನ್ನ ಹೆಸರು ಆಂಜನೇಯ, ಕುಂಬಳೂರು ಗ್ರಾಮ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ನಾನು ಕಳೆದ 20 ವರ್ಷಗಳಿಂದ ಸಾವಯವ ಕೃಷಿ ಮತ್ತು ನಶಿಸಿ ಹೋಗಿರೋ ಭಾರತೀಯ ಭತ್ತದ ತಳಿಗಳು ಬೆಳೀತಿದ್ದೀನಿ. ಇದೇ ರೀತಿಯಾಗಿ ನಾವು ಒಂದು 300 ಭತ್ತದ ತಳಿಗಳು ಕನ್ಸರ್ವ್ ಮಾಡಿಬಿಟ್ಟು ಡೆವಲಪ್ ಮಾಡಿಬಿಟ್ಟು ರೀಜನರೇಟ್ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ಶನಿವಾರದ ಸಾವಯವ ಸಂತೆಯನ್ನು ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಳೆದ 12 ವರ್ಷಗಳಿಂದ ಸಾವಯವ ಸಂತೆ ಮಾಡ್ತಾ ಇದ್ದೀವಿ. ಮತ್ತು ಅದೇ ಅಲ್ಲ, ನಮ್ಮ ಭತ್ತದ ಬೀಜದ ಬ್ಯಾಂಕಿಂದನೂ ಪ್ರತಿ ವರ್ಷ ಒಂದು 200-250 ಎಕರೆಗೆ ದೇಶಿ ಭತ್ತದ ತಳಿಗಳು ಕೊಡ್ತಿದ್ದೀವಿ. ಮತ್ತು ಅದೇ ರೀತಿಯಾಗಿ ಹಸಿರೆಲೆ ಗೊಬ್ಬರದ ಬೀಜಗಳು ಕೊಡ್ತೀವಿ. ಇವತ್ತು ಒಂದು ಸಂಭ್ರಮಾಚರಣೆ ಏನಪ್ಪ ಅಂದರೆ, ಇವತ್ತು ಭಾರತ ಸರ್ಕಾರದಲ್ಲಿ ಒಂದು KVK ಉಗಮ ಆಗಿ 50 ವರ್ಷಗಳ ಸುವರ್ಣ ಮಹೋತ್ಸವ ಅಂತ ನಮ್ಮ ಒಂದು ಆಶಯ ಇದು. ಏಕೆಂದರೆ ಇವತ್ತು ರೈತರುಗಳಿಗೆ ಯಾವುದೇ ರೈತರುಗಳು ಆಗಲಿ ತಮ್ಮ ಪಾಡಿಗೆ ತಮ್ಮ ಬೆಳೀತಿದ್ರು. ಇವತ್ತು ತಾಂತ್ರಿಕ ನೆರವು ಇರ್ಬೋದು, ಬೀಜದ ಸಂಸ್ಕರಣೆ ಇರ್ಬೋದು, ಆಮೇಲೆ ಬೆಳೆಯ ಅಭಿವೃದ್ಧಿ ಇರ್ಬೋದು, ಮತ್ತು ಬೆಳವಣಿಗೆ ಇರ್ಬೋದು. ಇವತ್ತೆಲ್ಲ ಮುಂಚೆ ಎಲ್ಲ ಎತ್ತಿನ ಬೇಸಾಯ ಮಾಡೋದಕ್ಕೂ, ಇವತ್ತು ಯಾರು ಇಲ್ದಾನೆ ನಾವು ವ್ಯವಸಾಯ ಮಾಡೋದಕ್ಕೂ ಇವತ್ತು KVKಗಳೇ ಕಾರಣ. ಪ್ರಥಮವಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳು, ಎರಡನೇದಾಗಿ ಭಾರತದಲ್ಲಿ ಸ್ಥಾಪಿತಗೊಂಡಿರುವ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು ಇವತ್ತು ರೈತರುಗಳಿಗೆ ಮೂಲೆ ಮಟ್ಟಕ್ಕೂ ಮುಟ್ಟಿದ್ದಾವೆ. ಯಾಕೆ ನಾವು ಮುಟ್ಟಿದ್ದೇವಪ್ಪ ಅಂದರೆ, ರಾಸಾಯನಿಕ ಕೃಷಿ ಅಷ್ಟೇ ಅಲ್ಲ, ಸಮಗ್ರ ಕೃಷಿ ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆಯ ಅಷ್ಟೇ ಅಲ್ಲ, ಸಾವಯವ ಕೃಷಿ ಮತ್ತು ದೇಶೀಯ ಬೀಜಗಳು ಮತ್ತು ಪಾರಂಪರಿಕ ಕೃಷಿಗಳಿಗೂ ಮತ್ತು ಸಮಗ್ರವಾಗಿ ನಾವು ಭೂಮಿ, ಆಹಾರ, ನೀರು, ಮಣ್ಣು ಎಲ್ಲದೂ ಉಳಿಯುವ ಉದ್ದೇಶದಿಂದ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರವು ಎಲ್ಲಾ ಕಡೆಗೂ ಸಪೋರ್ಟ್ ಮಾಡ್ತಾ ಐತೆ. ಮತ್ತೆ ಎಲ್ಲದನ್ನು ಸಂಪಾದಿಸ್ಬೋದು, ದುಡ್ಡು ಸಂಪಾದಿಸ್ಬೋದು, ಪ್ರತಿಯೊಂದು ಸಂಪಾದಿಸ್ಬೋದು, ಎಲ್ಲಾ ಇಲಾಖೆಗಳು ಇದ್ದಾವೆ. ಆದ್ರೆ ರೈತರು ಬೆಳೀತಕ್ಕಂತ ಧಾನ್ಯ, ಅವನು ಕೊಡದೇ ಇರತಕ್ಕಂತ ಆಹಾರ ಒಂದಿದ್ದರೆ ಇವತ್ತು ಯಾವ ಇರ್ತಿದ್ದಿಲ್ಲ. ಅಂತ ಒಂದು ಧಾನ್ಯವನ್ನು ಆಹಾರವನ್ನು ಇಡೀ ಜಗತ್ತಿಗೆ ನೀಡಿರ್ತಕ್ಕಂತ ಇವತ್ತು ಈ ಕೃಷಿಗೆ ನಮ್ಮ ಕೇಂದ್ರ ಸರ್ಕಾರ ಅವರ ನೆರವಿಗೆ ಬಂದು ಎಲ್ಲ ತಾಂತ್ರಿಕ ಮತ್ತು ಪ್ರತಿಯೊಂದು ಸಲಕರಣೆಗಳನ್ನು, ತಾಂತ್ರಿಕ ಮಾಹಿತಿಗಳನ್ನು ರೈತರಿಗೆ ತಲುಪಿಸುವ ಕಾರ್ಯವನ್ನು ಮಾಡಿ, ಇದರ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಯಾರ್ಯಾರನ್ನು ತೊಡಸಿಲ್ಲದೆ ಅಂದ್ರೆ ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ, ಜೇನು ಕೃಷಿ, ಪ್ರತಿಯೊಂದು ಇಲಾಖೆಯನ್ನು ಇದರಲ್ಲಿ ಸಹಭಾಗಿತ್ವ ಮಾಡಿಕೊಂಡು ರೈತರ ಏಳಿಗೆಗೆ ಹಗಲು ರಾತ್ರಿ ಶ್ರಮಿಸ್ತಾ ಇದೆ. ಅದು ಹೋದ್ಮೇಲೆ ಅದೇ ಪ್ಲಾಟ್ಗೆ ನಾವು ಪೇರ್ಲ ಮಾಡಿದೀವಿ ಅಂತಂದ್ರೆ ಅದು ಈಗ 4ನೇ ವರ್ಷ. 4ನೇ ವರ್ಷದಲ್ಲಿ ನಮಗೆ ಈಗ ನಾವು ಅದ್ರೊಳಗೆ ಇಂಟರ್ಕ್ರಾಪ್ ಮಾಡಿದೀವಿ, ಶ್ರೀಗಂಧ ಮಾಡಿದೀವಿ, ಮತ್ತು ಅದ್ರೊಳಗೆ ಅಡಿಕೆ ಮಾಡಿದೀವಿ. ಈಗ 2 ವರ್ಷದ ಅಡಿಕೆ, 4 ವರ್ಷದ ಕ್ರಾಪ್ನಲ್ಲಿ 2 ವರ್ಷದ ಅಡಿಕೆ ಇದೆ. ಈಗ 4ನೇ ವರ್ಷದ ಶ್ರೀಗಂಧ ಇದೆ, ಅದು ಸುಮಾರು ಈಗ 14-15 ಅಡಿ ಎತ್ತರ ಬೆಳೆದಿದೆ. ಅಡಿಕೆನೂ ಬಹಳ ಚೆನ್ನಾಗಿ ಬರ್ತದೆ. ಇದ್ರಾಗ ಏನಪ್ಪ, ಎಲ್ಲರೂ ಬಂದರೆ ಹೇಳ್ತಾರೆ ಅದೇಂಗ ಆಗ್ತದೆ. ನಾವು ಪ್ರಯೋಗ ಮಾಡೋಣ, ನಮ್ದು ಸಕ್ಸಸ್ ಆದ್ರೆ ಇನ್ನು ಬೇರೆ ರೈತರಿಗೂ ಒಂದು ನಮಗೆ ಮಾರ್ಗದರ್ಶನ ಮಾಡಬೇಕಾಗ್ತದೆ ಅಂತಕ್ಕಂತ ಒಂದು ವಿಚಾರನ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಸುಟ್ಕೊಳ್ತಕ್ಕಂಥದ್ದು ಏನಿಲ್ಲ, ಪೇರ್ಲ ಬರ ಅಂತಲೇ ಬರ್ತಾ ಐತಿ, ಶ್ರೀಗಂಧನೂ ಬರ್ತಾ ಇದೆ, ಮತ್ತೆ ಅದ್ರೊಳಗೆ ನಮ್ಗೆ ಅಡಿಕೆ ಬರ್ತಾ ಇದೆ. ಅಡಿಕೆ ಬಹಳ ಚೆನ್ನಾಗಿದೆ. 2ನೇ ವರ್ಷದ ಬೆಳೆ ಸುಮಾರು ಒಂದು 3 ಇಂಚ್ ಗರ್ತು 4 ಇಂಚ್ ಗರ್ತು ಬಡ್ಡೆ ಬರ್ತಾ ಇದೆ. ಅದು ಚೆನ್ನಾಗಿ ಬರ್ಬಹುದು ಅಂತಕ್ಕಂತ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದೀವಿ. ಹಿಂಗೆ ಇಂಟರ್ ಕ್ರಾಪ್ ಮಾಡೋದ್ರಿಂದ ನಾವು ಹೆಂಗೆ ಜಾಸ್ತಿ ಆದಾಯ ಗಳಿಸಬಹುದು ಅಂತಕ್ಕಂತ ಒಂದು ವಿಚಾರನ ನಾವು ಮಾಡ್ಕೊಳ್ತಾ ಬಂದ್ವಿ. KM ರಮೇಶ್ ಅಂತ ಹೇಳಿ, ಕಾರಿಗ್ನೂರು ನಮ್ದು. ನಾನು ಕೃಷಿ ಪಂಡಿತ್ ಅವಾರ್ಡ್ ತಗೊಂಡಿದ್ದೀನಿ. ಈ ಒಂದು ತೋಟಗಾರಿಕೆ ಬೆಳೆಗಳ ಒಂದು ಮಾಹಿತಿ, ಆಮೇಲೆ ಈ ಒಂದು ಯಾವುದೇ ಬಹು ಬೆಳೆ ಪದ್ಧತಿ, ಈ ಇದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿಕ್ಕೆ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗಿದೆ. ಇವತ್ತು ಸಾಕಷ್ಟು ಮಾಹಿತಿಗಳನ್ನ, ತಂತ್ರಜ್ಞಾನನ ಈ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಅರ್ಪಿಸ್ತಾ ಇದೆ ರೈತರಿಗೆ. ಇದರಿಂದ ಉಪಯೋಗ ಪಡ್ಕೊಂಡು ಸಾಕಷ್ಟು ಜನ ರೈತರು ಒಂದು ಅನುಕೂಲತೆಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಮೌಲ್ಯವರ್ಧನೆ ಸಹ ಆ ನಿಟ್ಟಲ್ಲೂ ಒಂದು ಪ್ರೋತ್ಸಾಹವನ್ನು ನೀಡಿ ಜನರಿಗೆ ಉತ್ತಮವಾದ ಆಹಾರ ಮತ್ತು ಆರೋಗ್ಯದ ಕಡೆ ಗಮನ ಹರಿಸಿ ಆ ನಿಟ್ಟಲ್ಲೂ ಸಹ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. FAOಗಳಿಗೆ ಟ್ರೈನಿಂಗ್ ಕೊಡ್ತಾ ಇದೆ. ಆಮೇಲೆ ಕೃಷಿ ಸಖಿಯರಿಗೆ, ಆಮೇಲೆ ಸೆಕ್ರೆಟರಿಗಳಿಗೆ, ಇವರಿಗೆಲ್ಲ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇದೆ. ನಮಸ್ಕಾರ, ನನ್ನ ಹೆಸರು ರುದ್ರೇಶ್ ಅಂತ. ನಾನು ಸಾವಯವ ಕೃಷಿಕ, ಕಾರಿಗೂರು ಚನ್ನಗಿರಿ ತಾಲೂಕು. ನಮ್ಮದು ಸಾವಯವ ಕೃಷಿ ಮಾಡೋಕ್ಕೆ 8 ವರ್ಷ ಆಯಿತು.
ಅದೇ ರೀತಿ ಫಸ್ಟ್ಗೆ ನಾನು ಮಾಡಿದೆ. ಆಮೇಲೆ ತರಳಬೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ನನಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದರು, ಮಾರ್ಗದರ್ಶಕ ಆಗಿದ್ದಾರೆ ಈಗ ಕೂಡ. ಮಾರಾಟ ಮಾಡಿಸೋದ್ರಿಂದ ಹಿಡಿದು ನಾಟ್ಯ ಹಚ್ಚೋದ್ರಿಂದ ಹಿಡಿದು ಮಾರಾಟ ಮಾಡಿಸೋವರೆಗೂ ಒಳ್ಳೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಅದು ಹಸಿರೆಲೆ ಗೊಬ್ಬರ ಮತ್ತು ಇವನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಇವರು ಕೂಡ ಅದಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ. ಅವು ಸಾವಯವನ ಪೂರ್ತಿ ಇವ್ರ ಸಲಹೆ ಮೇರೆಗೆ ಮತ್ಸ್ಯಜನ್ಯ, ಹ್ಯೂಮಿಕ್ ಆಸಿಡ್ಡು, ಜೀವಾಮೃತ, ಗೋಕೃಪಾಮೃತ ಮತ್ತು ಮುಂತಾದ ಅವುಗಳನ್ನ ಬೆಳೆದು ಭತ್ತ ಎಲ್ಲದನ್ನು ಮಾಡಿ ಭತ್ತ ಕೂಡ ಮೌಲ್ಯವರ್ಧನೆ ಮಾಡಿ ಭತ್ತನ ಮಾರ್ಕೆಟಿಂಗ್ ನಾವೇ ಮಾಡ್ತದ್ದು ಮಾರ್ಕೆಟಿಂಗ್.